ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಚಾನಲ್. ನಾನಿವತ್ತು ಸೀಗಡಿ ಚಟ್ನಿಯನ್ನು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಈ ಸೀಗಡಿ ಚಟ್ನಿ ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆ ಬಹಳ ಟೇಸ್ಟಿ ಕಾಂಬಿನೇಷನ್ ಆಗಿರುತ್ತದೆ. ಇದು ಬಹಳ ಟೇಸ್ಟಿಯಾಗಿ ಮತ್ತು ಸುಲಭವಾಗಿ ಮಾಡಬಹುದು. ಇದು ಜಾಸ್ತಿಯನ್ನು ಮಾಡಿದರೂ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಬನ್ನಿ, ಇದಕ್ಕೆ ನನಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಎನ್ನುವುದು ನೋಡೋಣ. ನೋಡಿ, ನಮಗೆ ಬೇಕಾಗಿರೋದು ಸಾಮಗ್ರಿಗಳು: ಕೊಬ್ಬರಿ, ಒಂದು ಅರ್ಧ ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹುರಿದ್ಕೊಂಡು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಒಂದು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಸೀಗಡಿ. ಇದನ್ನು ಹೇಗೆ ನಾವು ಹುರಿದ್ಕೊಳ್ಳೋದು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದು ನಾವು ತೊಗೊಂಡು ಆಗ ಸ್ವಲ್ಪ ಕಸ ಇರುತ್ತೆ, ಇದನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡಿಕೊಂಡು ಇದನ್ನು ಹುರಿದ್ಕೊಳ್ಬೇಕು. ಬನ್ನಿ, ಇದನ್ನು ಹೇಗೆ ಹುರಿದ್ಕೊಳ್ಳೋದು ಅನ್ನೋದು ನಾವು ನೋಡೋಣ. ಇದನ್ನು ನಾವು ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಉರಿಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮೆಲ್ಲಗೆ ಉರಿಬೇಕು. ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಉರಿದ್ರೆ ಇದು ಸುಟ್ಟು ಹೋಗುತ್ತೆ. ನೋಡಿ, ಇದು ಚೆನ್ನಾಗಿ ಉರಿದ್ಕೊಂಡಿದೆ, ಇದು ಕೆಂಪುಗಾಗಿದೆ. ಇಷ್ಟು ಸಾಕಾಗುತ್ತೆ. ನೋಡಿ, ನಾನು ಮಿಕ್ಸಿ ಜಾರ್ನಲ್ಲಿ ಮೊದಲೇ ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ರುಬ್ಬಿಕೊಂಡೆ. ನೆಕ್ಸ್ಟ್ ಅದನ್ನು ನೋಡಿ, ಸ್ವಲ್ಪ ದಪ್ಪ ದಪ್ಪ ಇದ್ದಾಗಲೇ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ಮಾತ್ರ ರುಬ್ಬಬೇಕು, ಜಾಸ್ತಿ ಒಂದೇ ಸಲ ರುಬ್ಬಬಾರ್ದು, ಇದರಲ್ಲಿ ನೀರು ಹಾಕಬಾರ್ದು. ಸ್ಪೂನಿಂದ ಸ್ವಲ್ಪ ಕೆಳಗೆ ಮೇಲೆ ನಾವು ಮಾಡ್ತಾಯಿದ್ರೆ ಅದು ಕೆಳಗೆ ನುಣ್ಣಗಾಗಿರೋದು ಮೇಲೆ ಬರುತ್ತೆ, ಮೇಲಿನ ಸ್ವಲ್ಪ ದಪ್ಪ ಇರೋದು ಕೆಳಗೆ ಹೋಗುತ್ತೆ. ಆ ಥರ ಇದನ್ನು ರುಬ್ಕೊಳ್ಬೇಕು, ಇಲ್ಲಾಂದರೆ ಕೆಳಗಿಂದು ಮಾತ್ರ ಸಣ್ಣಗಾಗುತ್ತೆ, ಮೇಲಿನ ದಪ್ಪ ದಪ್ಪ ಹಾಗೆ ಇದ್ದುಬಿಡುತ್ತೆ. ಇನ್ನೊಂದ್ಸಲ ನಾನು ಇದನ್ನು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ತೀನಿ. ನಂತರ ನಾನು ಈ ಸಿಗಡಿಯನ್ನು ಹಾಕ್ತಾ ಇದ್ದೀನಿ. ಇದು ಒಂದೇ ಸಮನೆ ರುಬ್ಬದೇನು ಬೇಕಾಗಿರೋದಿಲ್ಲ, ಒಂದು ಸಲ ನಾನು ಆನ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ಒಂದ್ಸಲ ಆನ್ ಆಫ್ ಮಾಡಿದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗಿತೀನಿ. ಪ್ಲೇಟಲ್ಲಿ ತೆಗೆದು ನಾನು ಈರುಳ್ಳಿಯನ್ನು ಚೆನ್ನಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ನಾನು ಇದ್ರಲ್ಲಿ ಮಿಕ್ಸ್ ಮಾಡ್ತೀನಿ.
ನಾನು ಈ ಈರುಳ್ಳಿಯನ್ನು ಮಿಕ್ಸಿಯಲ್ಲಿ ರುಬ್ತಾ ಇಲ್ಲ, ಬರೀ ಇದ್ರ ಕೆಳಗೆ ಮೇಲೆ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಚಟ್ನಿ ಭಾಳ ಟೇಸ್ಟಿಯಾಗಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನನಗೆ ಕಾಮೆಂಟ್ ಮಾಡಿ ಇದು ಹೇಗೆ ಚಟ್ನಿ ಇದೆ ಅಂತ. ಈ ನನ್ನ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.